ಸಂಲಗೂ ಶೋತಮ್ ಚಾಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅಂಡ್ ಈಗಾಗಲೇ ಸುಮಾರು ಜನರದ್ದು ಇವಾಗ ಮೇಲ್ಸ್ಗಳು ಬರ್ತಾ ಇರ್ಬೋದು, ಇಂಟರ್ವ್ಯೂ ರಿಲೇಟೆಡು ಸುಮಾರು ಜನರದ್ದು ಶಾರ್ಟ್ ಲಿಸ್ಟ್ ಆಗಿದ್ದಂಥ ಮೇಲ್ಸ್ಗಳು ಬರ್ತಾ ಇದೆ ಸುಮಾರು ಕಂಪನಿಗಳಿಂದ. ಸೊ ಯಾರಿಗೆ ಬಂದಿಲ್ವೋ ಡೈಲಿ ಮೇಲ್ಗಳನ್ನ ಸಂಜೆ ಚೆಕ್ ಮಾಡಿ, ಓಕೆ ಬಂದರೆ ಅದಕ್ಕೆ ರಿಪ್ಲೈ ಮಾಡಿ. ಆ್ಯಂಡ್ ಏನಾದರೂ ಇನ್ಫಾರ್ಮೇಷನ್ ಕೇಳಿದರೆ ಪ್ಲೀಸ್ ಅವ್ರಿಗೆ ಪ್ರೊವೈಡ್ ಮಾಡಿ. ಇದರಿಂದ ಅವರು ನೆಕ್ಸ್ಟ್ ಇದನ್ನು ಮಾಡ್ತಾರೆ, ಸ್ಟೆಪ್ ರೌಂಡ್ನ ಅವರು ಫಾಲೋ ಅಪ್ ಮಾಡ್ತಾರೆ. ಆ್ಯಂಡ್ ಇವತ್ತಿನೊಂದು ಉದ್ಯೋಗ ಮಾಹಿತಿ ನೀವು ನೋಡಿ ಬಂದಿರ್ಬೋದು ಥಂಬ್ನೇಲ್ನ, ಪ್ಯಾಕಿಂಗ್ ಜಾಬ್ ರಿಲೇಟೆಡು 10ನೇ ತರಗತಿ ಮೇಲೆ ಅಂತ ಹೇಳಿ. ಎಸ್, ಡೆಫಿನೆಟ್ಲಿ ಇಲ್ಲಿ 10ನೇ ತರಗತಿ ಮೇಲೇ ಪ್ಯಾಕಿಂಗ್ ಜಾಬ್ ರಿಲೇಟೆಡ್ ಕೂಡ ನಾನು ಮಾಹಿತಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಆ್ಯಂಡ್ ನೀವು ಅಂಥ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಇಂಗ್ಲೀಷ್ ನಮಗೆ ಬರೋದಿಲ್ಲ ಅಷ್ಟೊಂದು, ಜಸ್ಟ್ ಹಾಗೆ ಒಂದೆರಡು ಕೊಟ್ಟರೆ ಹಾಗೆ ಓದ್ಬೋದು, ಬಟ್ ಅದು ನಮ್ಮ ಕಮ್ಯುನಿಕೇಷನ್ ಅಷ್ಟೊಂದೆಲ್ಲ ಬರಲ್ಲ. ನಾವು ನಾರ್ಮಲಾಗಿ ಎಲ್ಲ ಕನ್ನಡನೇ ಮಾತಾಡೋದು, ಬಟ್ ಇಂಗ್ಲೀಷು ಆನ್ ಏನ್ ಎವರೇಜು ಒಂದು ಸ್ವಲ್ಪ ಹಾಗೆ ಏನೋ ಕೊಟ್ಟರೆ ಒಂದು ಪೇಜನ್ನು ನಾವು ಓದಿ ಹೇಳ್ಬೋದು ಅಂತ ಆ ರೀತಿ ಏನಾದರೂ ಇದ್ದರೆ ಸೊ ಖಂಡಿತವಾಗ್ಲಿ ನೀವು ಇವೆಲ್ಲ ಪ್ರೊಫೈಲ್ಗೆ ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಯಾವುದೇ ರೀತಿ ಒಂದು ರಿಜಿಸ್ಟರ್ ಫೀಸ್ ತೊಗೋತಲ್ಲ ಕಂಪನಿ ಕಡೆಯಿಂದ. ಓಕೆ, ಸೊ ಕಂಪನಿ ಕೆಲವೊಂದು ರಿಕ್ವೈರ್ಮೆಂಟ್ಸ್ಗಳು, ಕೆಲವೊಂದು ಕಂಡೀಷನ್ಸ್ಗಳಿದೆ, ಸೊ ಅವುಗಳನ್ನ ನಾನು ನಿಮಗೆ ಮೊದಲು ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರ ನಿಮಗೆ ಇಲ್ಲಿ ಪ್ರೊಫೈಲ್ ಇಷ್ಟ ಆದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀವಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಹಿತಿನ ಬೆಳಿಗ್ಗೆ ಇದೇ ರೀತಿ ಈ ಒಂದು ಚಾನಲಲ್ಲಿ ತರ್ತಾ ಇರ್ತೀನಿ. ಸೊ ಇವತ್ತಿನ ಒಂದು ಉದ್ಯೋಗ ಮಾಹಿತಿನ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಕಂಪನಿಯಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ರಜಿಸ್ಟ್ರೇಷನ್ ಫೀಸ್ ತೊಗೋತಾ ಇಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಯಾರು 1 ರೂಪಾಯಿ ಕಳೆದ್ರು ಕೂಡ ದುಡ್ಡನ್ನು ಕೊಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ಫ್ರೀ ರಜಿಸ್ಟ್ರೇಷನ್ ಏನು ಮಾಡಾದಮೇಲೆ ನಿಮಗೊಂದು ಸಣ್ಣ ಒಂದು ಟೆಸ್ಟನ್ನು ಅವ್ರು ಕೊಡ್ತಾರೆ, ಚಿಕ್ಕ ಒಂದು ಟೆಸ್ಟ್ ಇರುತ್ತೆ. ಕೆಲವೊಂದು ಕ್ವಶನ್ಗಳಿರುತ್ತೆ, ಅದು ಅಂದಾಜು ಒಂದು 12ರಿಂದ 13 ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ. 12ರಿಂದ 13 ಕ್ವಶನ್ಸ್ಗಳು ಹೇಗಿರುತ್ತೆ ಅಂದರೆ ಕಂಪನಿ ಬೇಸಿಕ್ ಕ್ವಶನ್ಸ್ಗಳು ಇರುತ್ತೆ, ಅವುಗಳನ್ನ ನೀವು ಫಿಲಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮೊಬೈಲ್ ಫೋನಿಂದಲೇ ನೀವು ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸಮ್ ಕಂಪನೀಸ್ಗಳಲ್ಲಿ ಹೇಗಿತ್ತು ಅಂತಂದರೆ ಈ ಮುಂಚೆ ಲ್ಯಾಪ್ಟಾಪ್ ಅಥವಾ PCಯಿಂದ ನೀವು ಅಟೆಂಡ್ ಮಾಡಬೇಕಾಗುತ್ತೆ, ಅದರ್ವೈಸ್ ಮೊಬೈಲಿಂದ ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಆದರೆ ಈ ಚಿಕ್ಕ ಟೆಸ್ಟಿಗೆ ನೀವು ಉತ್ತರವನ್ನು ಮೊಬೈಲ್ ಫೋನಿಂದಲೇ ಉತ್ತರವನ್ನು ಕೊಟ್ಟು ನಂತರ ನಿಮಗೆ ಅಲ್ಲಿಂದ ಅವ್ರು ಏನು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಸೊ ನಂತರ ನೀವು ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ಬೋದು ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಯಾವ ಕಂಪನಿ, ಓಕೆ ಕಂಪನಿ ಬಗ್ಗೆ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ, ಯಾವ ಕಂಪನಿಯಲ್ಲಿ ಇಲ್ಲಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಇಲ್ಲಿ ಫ್ಲಿಪ್ಕಾರ್ಟ್ ಕಂಪನಿಯಲ್ಲಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಫ್ಲಿಪ್ಕಾರ್ಟ್ ಕಂಪನಿಯಲ್ಲಿ ಇವಾಗ ಡೇಟಾ ಎಂಟ್ರಿಗೂ ಕೂಡ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಇದೇ ಒಂದು ವಿಡಿಯೋದಲ್ಲೇ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅಪ್ಲಿಕೇಶನ್ನ, ಸೊ ಅದನ್ನ ನೋಡ್ಬಿಟ್ಟು ಅಲ್ಲಿ ಕೂಡ ನೀವು ಅಪ್ಲೈ ಮಾಡಿ ಬೇಕಂದವರು. ಎಲ್ಲ ಕೂಡ ನಿಮ್ಮದು 10th ಬೇಸ್ ಮೇಲೇ ಇರುವಂಥದ್ದು. ಸೊ ಇಲ್ಲಿ ನಿಮಗೆ ಡಾಟಾ ಎಂಟ್ರಿ ಅಥವಾ ನಿಮಗೆ ಟೈಪಿಂಗ್ ಜಾಬು, ಇನ್ನೂ ಹಲವಾರು ಒಂದು ಉದ್ಯೋಗಕ್ಕೆ ಇವರು ಕರೆದಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ಗಳು ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬೋದು, ಸೊ ಪ್ಲೀಸ್ ಕಂಟಿನ್ಯೂ ಆಗಿ ಮೊದಲು ವಿಡಿಯೋ ನೋಡಿ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಇದನ್ನ ಯಾವ ರೀತಿ ಕ್ವಶನ್ಗಳು ಇರ್ಬೋದು ಅಂದರೆ ಬೇಸಿಕ್ ಕ್ವಶನ್ಸ್ಗಳಿರುತ್ತೆ, ಫ್ಲಿಪ್ಕಾರ್ಟ್ ಯಾವಾಗ ಸ್ಟಾರ್ಟ್ ಆಯಿತು, ಓಕೆ ಫ್ಲಿಪ್ಕಾರ್ಟಲ್ಲಿ ರಿಲೇಟೆಡ್ ಏನೇನು ಸರ್ವಿಸ್ಗಳಿರುತ್ತೆ, ಈ ರೀತಿ ಒಂದು ನಾರ್ಮಲ್ ಕ್ವಶನ್ಸ್ಗಳಿರುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಫ್ಲಿಪ್ಕಾರ್ಟ್ ರಿಲೇಟೆಡು, ಫ್ಲಿಪ್ಕಾರ್ಟ್ ಕಂಪನಿ ಬಗ್ಗೆ ಜಸ್ಟ್ ನೀವು ಸರ್ಚ್ ಮಾಡಿದರೆ ಅಲ್ಲೊಂದು ಪ್ಯಾರಾಗ್ರಾಫ್ ಬರುತ್ತೆ, ಅದು ಬೇಕಂದ್ರೆ ನೀವು ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೋಡ್ಬೋದು. ಒಂದು ಸಾರಿ ಹಾಗೆ ನೋಡ್ಕೊಳ್ಳಿ, 12ರಿಂದ 13 ಕ್ವಶನ್ಸ್ಗಳಿರುತ್ತೆ. ಇಲ್ಲಿ ನಾನು ಒಂದು ಮಾತು ಹೇಳೋದಂದರೆ ಈ ಒಂದು ಟೆಸ್ಟ್ಗಳನ್ನ ನಾನು ಮಾತನಾಡಿದ್ದೀನಿ ನೀವು ಶಾರ್ಟ್ ಲಿಸ್ಟ್ ಮಾಡೋದ್ರ ಜೊತೆಗೆ. ಸೊ ಅವ್ರೇನು ಹೇಳಿದ್ದಾರೆ, ಈ ಟೆಸ್ಟನ್ನು ಸುಮಾರು ಸ್ಟೂಡೆಂಟ್ ಹೇಗೆ ಅಟೆಂಡ್ ಮಾಡ್ತಾರೆ ಅಂದರೆ 2 ಫೋನ್ ಇಟ್ಕೊಂಡಿರ್ತೀವಿ, 2 ಫೋನ್ ಇರುತ್ತೆ, ಅದ್ರ 1 ಫೋನಲ್ಲಿ ಟೆಸ್ಟ್ ಅಟೆಂಡ್ ಮಾಡ್ತಾ ಇದ್ದರೆ ಇನ್ನೊಂದು ಫೋನಲ್ಲಿ ನಿಮ್ಮ ಆನ್ಸರ್ಗಳನ್ನ ಹುಡುಕಿ ಅಲ್ಲಿ ನೀವು ಟಿಕ್ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಸೊ ಆ ರೀತಿ ಕೂಡ ಸುಮಾರು ಸ್ಟೂಡೆಂಟ್ಸು ಮಾಡಿದ್ದಾರೆ, ಪಾಸ್ ಔಟ್ ಆಗಿದ್ದಾರೆ, ಜಾಯ್ನ್ ಕೂಡ ಮಾಡ್ಕೊಂಡಿದ್ರು ಹಿಂದಿನ ಸಲ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಆ ರೀತಿ ಖಂಡಿತವಾಗ್ಲೂ ಮಾಡಿ. ಯಾರ್ಯಾರಿಗೆ ಡೌಟ್ ಇದೆ ನಮಗೆ ಆಗಲ್ಲಪ್ಪ ಹೇಗೆ ಮಾಡೋದು ಅಂತ ಅಂದ್ಕೊಂಡಿದ್ರೆ, ಸೊ ನೀವು 2 ಫೋನ್ ಇಟ್ಕೊಳ್ಳಿ, ಓಕೆ. ಯಾರಾದರೂ ಹೆಲ್ಪ್ ತೊಗೊಳ್ಳಿ, ಇದು ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಹೇಗಿರುತ್ತೆ ಅಂದರೆ ಪಕ್ಕದಲ್ಲಿ ಯಾರಾದರೂ ಇರಬೇಕು, ಸೊ ಅದರಲ್ಲಿ ಮೊಬೈಲಲ್ಲಿ ನಿಮಗೆ ಹೆಲ್ಪ್ ಬೇಕಂದರೆ, ಇಲ್ಲಾಂದ್ರೆ ನೀವೇ ಕೂಡ 2 ಫೋನ್ ಇಟ್ಕೊಂಡು ಸೊ ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡಿ. ಓಕೆ, ಸೊ ಇಲ್ಲಿ ಒಂದು ನಿಮ್ಮದು ಕ್ಲಿಯರ್ ಆಯಿತು, ಟೆಸ್ಟನ್ನು ತುಂಬ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು ನೀವು. ಆ್ಯಂಡ್ ಮತ್ತೊಂದು, ಇಲ್ಲಿ ಒಂದು ನಿಮಗೆ ಟೆಸ್ಟ್ ಪಾಸ್ ಆದ ನಂತರನೇ ನಿಮಗೆ ಸೆಲೆಕ್ಷನ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಮೇಲ್ಗಳನ್ನ ಕಳಿಸ್ತಾರೆ, ಆ ಮೇಲ್ ಮೂಲಕ ನೀವಿಲ್ಲಿ ಜಾಯ್ನ್ ಮಾಡ್ಕೋಬೋದು. ಯಾವುದೇ ಥರದ ಇಂಟರ್ವ್ಯೂ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ಓಕೆ, ಆ್ಯಂಡ್ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಕೂಡ ಇರೋದಿಲ್ಲ. ಓಕೆ, ಸೊ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನನ್ನ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ನಾವಿಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಸ್ತಾ ಇದ್ದೀವಿ ಯಾರ್ಯಾರನ್ನ, ಅವ್ರ ಕಡೆಯಿಂದ 1 ರೂಪಾಯಿ ಕೂಡ ತೊಗೋತಾ ಇಲ್ಲ. ಹಾಗೆ ಕೆಲವೊಂದು ಕಂಪ್ನಿಗಳಿಗೆ ಕೆಲವೊಂದು ರೌಂಡ್ಸ್ಗಳಿರುತ್ತೆ, ಅವುಗಳನ್ನ ನೀವು ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಬಟ್ ಇಲ್ಲಿ ಇವತ್ತಿನ ಒಂದು ಏನು ಉದ್ಯೋಗ ಮಾಹಿತಿ ಹೇಳ್ತದೆ, ಇಲ್ಲಿ ಕೇವಲ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರೋದಿಲ್ಲ. ಓಕೆ, ಸೊ ನೀವೆಲ್ಲರೂ ಅಟೆಂಡ್ ಮಾಡಿದ್ದನ್ನು. ಆ್ಯಂಡ್ ರಿಕ್ವೈರ್ಮೆಂಟ್ ಇದೆ ಕಂಪ್ನಿ ಕಡೆಯಿಂದ, ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ. ಒಂದು, ನಿಮ್ಮ ಹತ್ರ 4G ಒಂದು ಫೋನ್ ಇರಬೇಕಂತ ಹೇಳಿದ್ದಾರೆ, ಅದು ಆ್ಯಂಡ್ರಾಯ್ಡ್ ಫೋನ್ ಆಗಿರಬೇಕಂತ ಹೇಳಿದ್ದಾರೆ. ಆ್ಯಂಡ್ ಅದರಲ್ಲಿ 2 GB ಸ್ಪೇಸ್ ಆದರೂ ಇರಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ವರ್ಕ್ ಕೊಟ್ಟಾಗ ಅದರಲ್ಲಿ ನಮ್ಮ ಹತ್ರ ಸೇವ್ ಮಾಡೋದಕ್ಕೆ ಇಲ್ಲ ಅಂತಂದರೆ, ಸ್ಪೇಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹೀಗಾಗಿ 2 GB ಆದರೂ ಸ್ಪೇಸ್ ಇರಬೇಕು ಫ್ರೀ ಅಂತ ಹೇಳಿದ್ದಾರೆ. 5000 mAh ಬ್ಯಾಟ್ರಿ ಇರಬೇಕಂತ ಹೇಳಿದ್ದಾರೆ. ಅಂದರೆ ಕೆಲವೊಂದು ವರ್ಕ್ಗಳನ್ನ ಕೊಟ್ಟಾಗ ಮೊಬೈಲ್ ಮೂಲಕ ನೀವು ಮಾಡುವಾಗ ನಮ್ಮದು ಬ್ಯಾಟ್ರಿ, ಕೆಲವರು
ನನ್ನ ಹತ್ರ ಫೋನ್ ಸ್ವಿಚ್ ಆಫ್ ಆಯಿತು, ನಮ್ಮ ಫೋನ್ ಬಂದಾಯಿತು ಆ ರೀತಿಯಲ್ಲಿ ಹೇಳೋ ಹಾಗಿಲ್ಲ. ವೈಫೈ ಕನೆಕ್ಷನ್ ಕೂಡ ತುಂಬ ಚೆನ್ನಾಗಿರಬೇಕು. ಒಂದು ನಿಮ್ಮ ಹತ್ರ ಡೈಲಿ ಒಂದು 1 GB ಆದರೂ ನಿಮ್ಮ ಹತ್ರ ಇಂಟರ್ನೆಟ್ ಇರಬೇಕು ಅಂತ ಹೇಳಿದ್ದಾರೆ. ಅದರ್ವೈಸು ನಿಮ್ಮ ಮನೇಲಿ ವೈಫೈ ಇರಬೇಕು. ಬಟ್ ಆದರೆ ಅವ್ರು ಎಕ್ಸ್ಕ್ಯೂಸ್ ಕೇಳಲ್ಲ, ಒಂದ್ಸರಿ ಜಾಯ್ನ್ ಆದಮೇಲೆ ನಿಮ್ಮ ಹತ್ರ ಇಂಟರ್ನೆಟ್ ಇದೆಯೋ ಇಲ್ವೋ ಅಥವಾ ನಿಮ್ಮ ಮೊಬೈಲಲ್ಲಿ ಸ್ಪೇಸ್ ಇದೆಯೋ ಇಲ್ವೋ ಅಥವಾ ಅದು ಒಂದು 5000 mAh ಬ್ಯಾಟ್ರಿ ಇದೆಯೋ ಇಲ್ವೋ ಅಂತ ಅದೆಲ್ಲ ಅವ್ರಿಗೆ ಬೇಡ. ಬಟ್ ಅದ್ರಿಗೆ ಯಾವುದೇ ರೀತಿ ಎಕ್ಸ್ಕ್ಯೂಸ್ ಬೇಡ ಅಂತ ಹೇಳಿದ್ದಾರೆ. ಸುಮಾರು ಜನ ಈ ರೀತಿ ಮಾಡಿದ್ದಾರೆ ಹಿಂದೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅವರು ಇವಾಗ ಕಂಡೀಷನ್ ಇಟ್ಟಿದ್ದಾರೆ. ಓಕೆ, ಸೊ ಒಂದು ಇಲ್ಲಿ ಇಂಟರ್ನೆಟ್ ಕರೆಕ್ಟಾಗಿ ನಿಮ್ದು ಹತ್ರ ಇರಬೇಕು, ಮತ್ತು ಯಾವಾಗ ಮೊಬೈಲ್ ಚಾರ್ಜ್ ಮಾಡಿ ನೀವು ವರ್ಕ್ ಮಾಡ್ತೀನಿ ಅಂದರೆ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ನೆಟ್ 1 GB ಇರಬೇಕು ಡೈಲಿ ಅಂತ ಹೇಳಿದ್ರೆ, ಅದರ್ವೈಸ್ ವೈಫೈ ಇರಬೇಕು. ಯಾವುದಾದ್ರು ಒಂದು ಇದ್ದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಥಿದ್ರು ಕೂಡ ಪರವಾಗಿಲ್ಲ. ಎಜುಕೇಷನ್ ಕೇಳಿರೋದು 10th. 10th ಮೇಲೆ ನೀವೇನಾದರೂ ITI ಮಾಡಿದ್ದೀರ, ಡಿಪ್ಲೊಮಾ ಮಾಡಿದರೆ, ಸೊ ಇಲ್ಲಿ ನೀವು ಖಂಡಿತವಾಗ್ಲೂ ಅಪ್ಲೈನ ಮಾಡ್ಬೋದು. 1000 ಪ್ರತಿದಿನ ನೀವು ಇಲ್ಲಿ ಅರ್ನಿಂಗ್ ಮಾಡ್ತೀರ ಅಂತ ಹೇಳಿದ್ರೆ, ಪ್ರತಿದಿನ ಅಂದರೆ ಡೈಲಿ ಅರ್ನಿಂಗ್ ರಿಲೇಟೆಡ್ ಅಂತ ಹೇಳ್ಬೋದು. ಡೈಲಿ ಪೇಮೆಂಟ್ ಅಂತೂ ನಾವು ಹೇಳ್ಬೋದು ಇಲ್ಲಿ. ಎಷ್ಟು ದಿನ ನೀವು ಕೆಲಸ ಮಾಡ್ತೀರ ಅದ್ರ ಪ್ರಕಾರ ಇಲ್ಲಿ ಪೇಮೆಂಟ್ ಇರುತ್ತೆ. ಪ್ರತಿದಿನ ಅವರು 1000 rupees ನಿಮಗೆ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಮತ್ತೊಂದು, ಈ ಒಂದು ಕಂಪನಿಯಲ್ಲಿ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಕಂಪನಿ ಕಡೆಯಿಂದ ಏನು ಬಂದಿದೆ ಅಲ್ವಾ, ಒಂದು ಏನು ಕಂಪನಿ ಕಡೆಯಿಂದ ಫ್ಲಿಪ್ಕಾರ್ಟದ್ದು ಒಂದು ಪ್ಲಾಟ್ಫಾರ್ಮ್ ಏನಿದೆ ಅಲ್ವಾ, ಈ ಒಂದು ಕಂಪನಿ ಒಂದು ಇ ಕಾಮರ್ಸ್ ಕಂಪನಿ ಇದೆ ಸ್ನೇಹಿತರೆ ಅಲ್ವಾ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ. ಸೊ ಈ ಕಂಪನಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇಲ್ಲಿ ಈ ಒಂದು ಕಂಪನಿಯಲ್ಲಿ ನಿಮಗೆ ಸುಮಾರು ಥರದ ಒಂದು ಕೆಲಸಗಳನ್ನು ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಒಂದು ಡಾಟಾ ಎಂಟ್ರಿ ಆಯಿತು, ಟೆಲಿಕಾಲರ್ ಆಯಿತು, ಪ್ಯಾಕಿಂಗ್ ಜಾಬ್ ಕೂಡ ಅವ್ರು ಕೊಡ್ತಾ ಇದ್ದಾರೆ, ಆ್ಯಂಡ್ ಪಿಕರ್ ಜಾಬ್ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಇಟ್ಟಿರುವಂಥ ಸಾಮಾನ್ಯ, ಇವಾಗ ನಾನು ಒಂದು ಚಹಾ ಪುಡಿಯನ್ನು ಆರ್ಡರ್ ಮಾಡಿದ್ದೀನಿ ನಿಮ್ಗಂತಂದರೆ, ಅದನ್ನು ಯಾವ ಒಂದು ಸೆಕ್ಷನಲ್ಲಿ ಇಟ್ಟಿದ್ದಾರೆ ಅದನ್ನು ನೀವೇನು ಮಾಡ್ಕೊಂಡು ಕಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ನೀವು ಆನ್ಲೈನ್ ಮಾಡಬೇಕಾಗುತ್ತೆ. ಟ್ರೈನಿಂಗ್ ಪ್ರೊವೈಡ್ ಮಾಡುತ್ತೆ ಕಂಪನಿ, ಸೊ ಅದಕ್ಕೇನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಸೊ ಆ ರೀತಿ ನಿಮ್ಮದು ಪಿಕ್ಕರ್ ಕೂಡ ಒಂದು ವರ್ಕ್ ಕೂಡ ಇಲ್ಲಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಅಪ್ಲಿಕೇಶನ್ ಫಾರ್ಮ್ನ ನಾನು ನಿಮ್ಗೆ ತೋರಿಸ್ತೀನಿ, ಅದೇ ರೀತಿಯೇ ಫಿಲಪ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು, ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳು ಮಾಡಿದರೆ ರಿಜೆಕ್ಟ್ ಆಗುತ್ತೆ, ನಂತರ ನಿಮಗೆ ಕಂಪನಿ ಕಡೆಯಿಂದ ಯಾವುದೇ ರೀತಿ ರಿವರ್ಟ್ ಬರೋದಿಲ್ಲ. ಓಕೆ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಯಾವ ರೀತಿ ಒಂದು ಅಪ್ಲಿಕೇಶನ್ ಇರುತ್ತೆ ಅಂತ. ಸೊ ಇವಾಗ ನಾವು ಹೇಗೆ ಅಪ್ಲೈ ಮಾಡೋದಕ್ಕೆ ಅನ್ನೋದನ್ನು ಪ್ರೊಸೆಸ್ ಫಸ್ಟ್ ತಿಳ್ಕೊಂಬಿಡೋಣ, ನಂತರ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಮಾಹಿತಿನ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು, ಸಿಂಪಲಾಗಿ ಗೂಗಲಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಫ್ಲಿಪ್ಕಾರ್ಟ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕು. ಫ್ಲಿಪ್ಕಾರ್ಟ್ ಅಕಾಡೆಮಿ ಅಂತ ಹೇಳಿ ಒಂದನೇದಿಲ್ಲಿ ನಿಮಗೆ ಸಿಗ್ತಾ ಇದೆ ನೋಡಿ, SCOA ಅಕಾಡೆಮಿ ಅಂತ ಹೇಳಿ. ಸೊ ಇದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಸೊ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನೋಡ್ಬೋದು, ವೆಲ್ಕಮ್ ಟು ಫ್ಲಿಪ್ಕಾರ್ಟ್ ಸಪ್ಲೈ ಚೈನ್ ಆಪರೇಷನ್ ಅಕಾಡೆಮಿ ಅಂತ ಹೇಳಿ. ಸೊ ಇಲ್ಲಿ ಈ ಒಂದು ಪೇಜಲ್ಲಿ ನಿಮಗೆ ನಾನು ಇದುವರೆಗೆ ನಿಮಗೆ ಒಂದು ಉದ್ಯೋಗ ಮಾಹಿತಿ ಹೇಳ್ತಾ ಇದ್ದೀನಿ, ಆ ಉದ್ಯೋಗ ಮಾಹಿತಿ ಬಗ್ಗೆ ಇಲ್ಲಿ ಮಾಹಿತಿ ನೋಡೋದಕ್ಕೆ ಸಿಗುತ್ತೆ. ಅಪ್ಲಿಕೇಶನ್ನ ನಾವು ತೋರಿಸ್ತೀನಿ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅನ್ನೋದನ್ನು. ಸೊ ಇಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ, ಜಾಬ್ ರಿಲೇಟೆಡ್, ಒಂದು ರಿಜಿಸ್ಟ್ರೇಷನ್ ರಿಲೇಟೆಡ್ ಆಯಿತು, ವೇರ್ ಹೌಸ್ ಆಯಿತು, ಡೆಲಿವರಿ ಅಸೋಸಿಯೇಟ್ ರಿಜಿಸ್ಟ್ರೇಷನ್ ಲಿಂಕ್ ಆಯಿತು, ಸುಮಾರು ಥರದ ಒಂದು ಜಾಬ್ಸ್ಗಳಿಗೆ ಇಲ್ಲಿ ಕರೆದಿದ್ದಾರೆ ಇವಾಗ. ಸೊ ಇಲ್ಲಿ ನಾವು ಅಪ್ಲೈ ಮಾಡೋ ಹಾಗಿಲ್ಲ. ಓಕೆ, ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇದನ್ನು. ಡೆಲಿವರಿ ಅಸೋಸಿಯೇಟು ನೀವು ನೋಡ್ಬೋದು ಇಲ್ಲಿ. ಸೊ ಈ ಒಂದು ಜಾಬ್ ಪ್ರೊಫೈಲ್ಗೆ 52 ದಿನದ ಟ್ರೈನಿಂಗ್ ಇರುತ್ತೆ, 52 ದಿನ ನಿಮಗೆ ಪೇಮೆಂಟ್ ಕೊಡ್ತಾರೆ ಅವರು. ಸೊ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಟ್ರೈನಿಂಗಲ್ಲೂ ಪೇಮೆಂಟ್ ಸಿಗುತ್ತೆ, ಟ್ರೈನಿಂಗ್ ಆದಮೇಲೆ ಜಾಯ್ನಿಂಗ್ ಆದಮೇಲೂ ಕೂಡ ಅಲ್ಲಿ ನಿಮಗೆ ಪೇಮೆಂಟ್ ಸಿಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಒಂದು ಆದಮೇಲೆ ಟ್ರೈನಿಂಗ್ ಆದಮೇಲೆ ಈ ರೀತಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಈ ಸರ್ಟಿಫಿಕೇಟು ಬೇರೆ ಕಡೆ ನಾವೆಲ್ಲಾದರೂ ಅಪ್ಲೈ ಮಾಡಿದಾಗ ಬೇರೆ ಕಂಪನಿಗೆ, ಸೊ ಅವಾಗ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ನೀವು ನೋಡ್ಬೋದು ಯಾವ್ಯಾವ ರೀತಿಯ ಒಂದು ಜಾಬ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಬೋದು, ಒಂದು ಪಿಕ್ಕರ್ ಆಯಿತು, ಪುಟ್ಟರ್ ಆಯಿತು, ಪ್ಯಾಕರ್ ಆಯಿತು, ಓಕೆ, ಸಾರ್ಟರ್ ಆಯಿತು, ಕ್ವಾಲಿಟಿ ಚೆಕ್ ಆಯಿತು, ಡಾಕ್ ಮ್ಯಾನೇಜ್ಮೆಂಟ್ ಆಯಿತು, ಓಕೆ, ಡಾಟಾ ಎಂಟ್ರಿ ಆಪರೇಟರ್ ಆಯಿತು. ನಾನು ಹೇಳಿದ್ರು ಡಾಟಾ ಎಂಟ್ರಿ ಆಪರೇಟರ್ಗೂ ಕೂಡ ಹೈರಿ ಮಾಡ್ತಾಯಿದ್ರೆ. ಆ್ಯಂಡ್ ಇಶ್ಯೂ ರಿಸಾಲ್ಯೂಷನ್, ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಅವುಗಳನ್ನ ಸಾಲ್ವ್ ಮಾಡುವಂಥ ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ. ಕ್ವಾಲಿಟಿ ಚೆಕ್ ಆಯಿತು, ಎಕ್ಸಿಕ್ಯೂಟಿವ್ ಆಯಿತು, ಹಬ್ ಇನ್ಚಾರ್ಜ್ ಆಯಿತು, ಸುಮಾರು ಒಂದು ಥರದ ಪ್ರೊಫೈಲ್ಗಳಿಗೆ ಹೈರಿಂಗ್ ಮಾಡ್ತಾಯಿದ್ದಾರೆ ಇವಾಗ. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಸೊ ಇಲ್ಲಿ ನಿಮಗೆ ಸುಮಾರು ಥರದ ಒಂದು ಇದನ್ನಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಇದು ಪ್ರೊಫೈಲ್ ಹೈರಿಂಗ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡ್ ಡೆಲಿವರಿ. ಓಕೆ, ಸೊ ಇಲ್ಲಿ ಕ್ಯಾಶಿಯರ್ ರಿಲೇಟೆಡ್ ಕೂಡ ಇಲ್ಲಿ ಹೈರಿಂಗ್ ಮಾಡ್ಕೋತಾ ಇದ್ದಾರೆ, ಡೆಲಿವರಿ ಹಬ್ ಆಪರೇಟರ್ ಅಂತ ಹೇಳಿ. ಸೊ ಇದಕ್ಕೂ ಕೂಡ ಇಲ್ಲಿ ನಿಮಗೆ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ವೇರ್ ಹೌಸ್ದು ರಿಲೇಟೆಡ್ ನಿಮಗೆ 360 degreeದೇನು ಒಂದು ನಾಲೆಜ್ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಕೂಡ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಯಿತು, ಕ್ಯಾಶ್ ಮ್ಯಾನೇಜ್ಮೆಂಟ್ ಆಯಿತು, ರಿಸೀವಿಂಗ್ ಆಯಿತು, ಬಿಸ್ನೆಸ್ ಸಪೋರ್ಟು ಆ್ಯಂಡ್ ಸಪ್ಲೈ ಚೇನು ಮ್ಯಾನೇಜ್ಮೆಂಟ್ ಆಯಿತು, ಪಿಕ್ ಆ್ಯಂಡ್ ಪ್ಯಾಕ್, ಓಕೆ, ತೊಗೊಂಡ್ಬಿಟ್ಟು ಪ್ಯಾಕಿಂಗ್ ಮಾಡೋದು ಕೂಡ ಆಯಿತು, ಡಿಸ್ಪ್ಯಾಚ್ ಆಯಿತು, ಆನ್ಲೈನ್ ಆರ್ಡರ್ಸ್ ಆಯಿತು ರಿಲೇಟೆಡ್, ಸುಮಾರು ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಲೊಕೇಶನ್ ಕೂಡ ಕೊಟ್ಟಿದ್ದಾರೆ, ನಾರ್ತ್ ಇಂಡಿಯಾದವ್ರಿಗೆ ನಾರ್ತ್ ಇಂಡಿಯಾದವ್ರ ಲೊಕೇಶನ್ ನೋಡಬೇಕಾಗುತ್ತೆ, ಸೌತ್ ಇಂಡಿಯಾದವರು ಸೌತ್ ಇಂಡಿಯಾ, ವೆಸ್ಟ್ ಇಂಡಿಯಾದವರು ವೆಸ್ಟ್ ಇಂಡಿಯಾ, ಈಸ್ಟ್ ಇಂಡಿಯಾದವ್ರು ಈಸ್ಟ್ ಇಂಡಿಯಾದಲ್ಲಿ ನೋಡ್ಕೊಂಬಿಟ್ಟು ಸೊ ಇದನ್ನು ಮಾಡ್ಕೋಬೇಕಾಗುತ್ತೆ. ನಾವಿವಾಗ ನಾರ್ತ್ ಇಂಡಿಯಾದವ್ರು ಅಂದರೆ ಅಲ್ಲ, ಸೊ ನಾವು ಸೌತ್ ಇಂಡಿಯಾದವರು, ಸೊ ನಾವಿಲ್ಲಿ ಸೌತ್ ಇಂಡಿಯಾ ಅಂತಿದ್ದಿಲ್ವ. ಸೊ ಇದಕ್ಕೆ ನಾವು ಕ್ಲಿಕ್ ಮಾಡಿದರೆ ಬ್ಯಾಂಗ್ಳೂರ್ ಇದೆ, ನರಸಾಪುರ ಇದೆ, ಹೊಸೂರು ಇದೆ, ಆಲಮಟ್ಟಿ ಇದೆ, ಧಾರವಾಡ ಇದೆ, ವಿಜಯವಾಡ ಇದೆ, ಯಲಮಂಚಿ ಇದೆ, ಕೊಯಮತ್ತೂರು ಇದೆ, ನೆಲಮಂಗಲ ಇದೆ. ಓಕೆ, ಸೊ
ಥರದ ಒಂದು ಜಾಗಗಳಿದೆ. ಸೊ ಇಲ್ಲಿಂದ ಅವ್ರು ನಿಮ್ಮನ್ನು ಆಪ್ರೇಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನಿಮಗೆ ಯಾವುದು ಹತ್ತಿರ ಆಗುತ್ತೋ ಅಲ್ಲಿ ನೋಡ್ಕೊಂಬಿಟ್ಟು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಿಮ್ಮ ಮನೆ ಯಾವಲ್ಲಿ ಒಂದು ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ, ನಿಮ್ಮ ಒಂದು ಏರಿಯಾದಲ್ಲಿ ಹತ್ತಿರದಲ್ಲಿರುವಂಥ ಪ್ಲೇಸ್ ಯಾವುದಿದೆ ಅಂತ ನೋಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡಿ. ಮೋಸ್ಟ್ ಆಫ್ ದಿ ನನ್ನ ಸಬ್ಸ್ಕ್ರೈಬರ್ಸು ಬ್ಯಾಂಗ್ಳೂರಲ್ಲಿ ಇರೋರ್ದು ಅಂತ ಅಂದ್ಕೊಂಡಿದ್ದೀನಿ. ಹುಬ್ಳಿ ಧಾರವಾಡ ಕಡೆ ಇದ್ದರು ಉತ್ತರ ಕರ್ನಾಟಕ ತುಂಬ ಕಡಿಮೆ ಇದ್ದಾರೆ ಅಂತ ಅನ್ಕೋತೀನಿ. ಸೊ ಅಂಥವ್ರು ಧಾರವಾಡನ ಚೂಸ್ ಮಾಡ್ಕೋಬೋದು ನೀವು. ಓಕೆ, ಸೊ ಇಲ್ಲಿ ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ ನಾರ್ಮಲ್ ಆಗಿ ಯಾವ ರೀತಿಯಲ್ಲಿ ಒಂದು ವರ್ಕ್ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಕೆಲವೊಂದು ಪ್ರಶ್ನೆಗಳ ಮೂಲಕ ಅವ್ರು ನಿಮಗೆ ಉತ್ತರಿಸಿದ್ದಾರೆ. ಸೊ ಇಲ್ಲಿ ನೀವೇನು ಯಾವುದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋ ಹಾಗಿಲ್ಲ. ಸೊ ನೀವು ಇಲ್ಲಿ ಏನು ಮಾಡ್ಕೊಂಡು ನೇರವಾಗಿ ಜಸ್ಟ್ ಮೇಲ್ಗಡೆ ಬಂದಾಗ, ಸೊ ಇಲ್ಲಿ ನೋಡಿ ಮೂರು ಗೆರೆಗಳಿದೆ, ಮೂರುಗಳು. ಓಕೆ, ಮೆನು ಅಂತ ಇದೆ ನೋಡಿ ಇಲ್ಲಿ, ಮೆನು ಬಾರ್. ಸೊ ಇಲ್ಲಿ ಹೋಗ್ಬಿಟ್ಟು ಕೋರ್ಸಸ್ ಅಂತ ಇದೆ, ಥರ್ಡ್ ಒಂದು ಆಪ್ಷನ್ ಇದೆ ನೋಡಿ, ಕೋರ್ಸಸ್. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ, ಸೊ ಇಲ್ಲಿ ನೀವು ನೋಡ್ಬೋದು ನಾನು ಹೇಳಿದ್ದು ಪ್ರತಿಯೊಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ನೋಡೋದಕ್ಕೆ. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲ ಒಂದು ಇಲ್ಲಿ ಯಾವುದೇ ರೀತಿ ಒಂದು ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದೇ ಪಿಕ್ಕರ್ ಆಯಿತು, ಪುಟ್ಟರ್ ಆಯಿತು, ಪ್ಯಾಕರ್ ಆಯಿತು, ಸಾರ್ಟರ್ ಆಯಿತು, ಕ್ವಾಲಿಟಿ ಚೆಕ್ ಆಯಿತು, ಆ್ಯಂಡ್ ಮ್ಯಾನೇಜ್ಮೆಂಟ್ ಆಯಿತು, ಆ್ಯಂಡ್ ಇಶ್ಯೂ ರಿಸಾಲ್ಯೂಷನ್ ಆಯಿತು, ಏನೇನು ಹೇಳಿದ್ದೀನಿ ಅದೇ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತು ಈ ರೀತಿ ಒಂದು ಸರ್ಟಿಫಿಕೇಟ್ ನಿಮ್ಗೆ ಸಿಗುತ್ತೆ ಈ ಒಂದು ಟ್ರೈನಿಂಗ್ ಕಂಪ್ಲೀಟ್ ಆದ ತಕ್ಷಣವೇ. ಓಕೆ, ಸೊ ಇದು ನಿಮಗೆ ಮುಂದೆ ತುಂಬಾ ಕೆಲಸಕ್ಕೆ ಬರುತ್ತೆ ಯಾವಾಗ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಅಪ್ಲೈ ಮಾಡಿದಾಗ. ಓಕೆ, ಈ ಒಂದು ಅಪ್ಲಿಕೇಶನ್ನ ಕಾಯ್ದಿಟ್ಕೊಳ್ಳಿ, ಮುಂದೆ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ನಂತರ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ಯಾರು ಹೇಳಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನು ಇಲ್ಲಿ ನಿಮಗೆ ಪಿ ಯು ಸಿ, ಐ ಟಿ ಐ, ಡಿಪ್ಲೊಮಾ, ಪಾಸ್ ಅಥವಾ ಬೇಸಿಕ್ ಇಂಗ್ಲೀಷು, ನಿಮ್ದು ಬೇಸಿಕ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಇಂಗ್ಲೀಷ್ ತುಂಬ ಹೈಫೈ ಏನು ಬೇಕಾಗಿಲ್ಲ, ಜಸ್ಟ್ ನಾರ್ಮಲಿ ನಿಮಗೆ ಓದೋದಕ್ಕೆ ಬರ್ತಿರ್ಬೇಕು, ಬರೆಯೋದಕ್ಕೆ ಬರ್ತಿರ್ಬೇಕು ಏನಾದರೂ ಹೇಳಿದರೆ, ಜಸ್ಟ್ ಒಂದು ಸ್ವಲ್ಪ ಏನಾದರೂ ಮಾತಾಡಿದರೆ, ಒಂದು ಸ್ವಲ್ಪ ಉತ್ತರ ಕೊಡೋ ಆಗಿರಬೇಕು, ತುಂಬ ಪ್ರೊಫೆಷ್ನಲ್ ಏನು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೀವು 10ನೇ ಆದಮೇಲೆ ಏನಾದರೂ ಐ ಟಿ ಅಥವಾ ಡಿಪ್ಲೊಮಾ ಅಥವಾ ಏನಾದರೂ ಸಣ್ಣ ಪುಟ್ಟ ಏನೋ ಕೋರ್ಸ್ಗಳು ಮಾಡಿದರೆ, ಸೊ ಅದು ಖಂಡಿತವಾಗ್ಲೂ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. 10ನೇ ತರಗತಿ ಮೇಲೇ ಸೊ ಇವರು ಕರೆದಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗೊಂಡು ಸ್ಮಾರ್ಟ್ ಫೋನು ಪ್ಲಸ್ ಗೂಗಲ್ ಇಂಟರ್ನೆಟ್ಟು, ಡಾಟಾ ಕನೆಕ್ಟಿವಿಟಿ ಇರಬೇಕಂತ ಹೇಳಿದರೆ ನಾನು ಹೇಳಿದ್ದಲ್ಲ ಈ ಮುಂಚೆ. ಸೊ ಅದೇ ರಿಕ್ವೈರ್ಮೆಂಟ್ ಇಲ್ಲಿ ಹೇಳಿರೋದು, ಮಿನಿಮಮ್ಮು ನಿಮ್ದಿಲ್ಲಿ ಎರಡು ಒಂದು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಅವ್ರು ಹೇಳಿದ್ದು 2 GB RAM ಇರಬೇಕು, 64 GB ಇಂಟರ್ನಲ್ ಸ್ಟೋರೇಜ್ ಮೆಮರಿ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಬ್ಯಾಟ್ರಿ ಆಯಿತು 5000 mAh ನಾನು ಹೇಳಿದ್ದೆ ಅದೇ ರೀತಿಯೇ ಇರೋದು. ಆ್ಯಂಡ್ ಇಲ್ಲಿ ನಿಮ್ಮದು ಪ್ರತಿಯೊಂದು 4G ಅಬೌವ್ ಆಯಿತು, ಇಂಟರ್ನೆಟ್ ಸ್ಪೀಡ್ ಆಯಿತು 25 Mbps ಆಯಿತು, 40 Mbps ಆಯಿತು, ಡಾಟಾ ಪ್ಲ್ಯಾನು 1 GB ಪರ್ ಡೇ ಆದರೂ ನಿಮ್ಮದು ಇರಬೇಕಂತ ಹೇಳಿದ್ದಾರೆ. ಓಕೆ, ಸೊ ಇದು ಇಷ್ಟು ನಿಮಗೆ ಬೇಕಾಗುತ್ತೆ ರಿಕ್ವೈರ್ಮೆಂಟು. ಆ್ಯಂಡ್ ಅದಲ್ಲದೆ ಇಲ್ಲಿ ಕೆಲವೊಂದು ರೂಲ್ಸ್ಗಳಿದೆ, ರೂಲ್ಸ್ಗಳನ್ನ ಒಂದ್ಸಾರಿ ನೀವು ಓದ್ಕೊಳ್ಳಿ. ಸೊ ರೂಲ್ಸ್ ಬಗ್ಗೆ ಹೇಳೋದಾದರೆ, ಸೊ ಇಲ್ಲಿ ನಾನು ರೂಲ್ಸ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಒಂದ್ಸಾರಿ ನೀವು ಜಾಯ್ನ್ ಆದಮೇಲೆ ಟ್ರೈನಿಂಗಲ್ಲಿ ಯಾವುದೇ ರೀತಿ ಒಂದು ನೀವೇನಾದರೂ ನೆಪ ಮಾಡಿದ್ರು ಅಥವಾ ಬೇರೆ ಏನೋ ಕಾರಣಗಳಿಂದ ನೀವು ಸ್ವಲ್ಪ ಡಿಸ್ಕನೆಕ್ಟ್ ಮಾಡಿದರೆ ಅವ್ರು ನಿಮ್ಮನ್ನು ತೆಗೆದುಹಾಕ್ತಾರೆ. ಸೊ ಹೀಗಾಗಿ 100% ನಿಮ್ಮದು ಅಟೆಂಡೆನ್ಸ್ ಇರಬೇಕು ಡ್ಯೂರಿಂಗ್ ದಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಈ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ಯಾವತ್ತೂ ನೀವು ರಜೆ ತೊಗೊಳೋ ಹಾಗಿಲ್ಲ, ಕಂಪ್ಲೀಟ್ ಮಾಡಬೇಕು, ನಂತರ ನೀವು ಇಲ್ಲಿ ಜಾಯ್ನಿಂಗ್ ಮಾಡ್ಕೋಬೋದು. ಒಂದು ಸ್ವಲ್ಪ ನೀವು ಗ್ಯಾಪ್ ಮಾಡಿದರೂ ಅವ್ರು ನಿಮ್ಮನ್ನು ತೆಗೆದುಹಾಕ್ತಾರೆ. ಸೊ ಹೀಗಾಗಿ ಹೇಳ್ತಾರೆ, ಈ ಒಂದು ಕಂಪ್ನಿ ಜಾಯ್ನ್ ಆಗೋದಕ್ಕೆ ಎಷ್ಟೋ ಜನ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಸೊ ದಯವಿಟ್ಟು ನೀವು ಕೂಡ ಎಲ್ಲರೂ ಕೂಡ ಅಪ್ಲೈ ಮಾಡಿ, ಯಾರು ಇದ್ದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ದಯವಿಟ್ಟು ಅವರಿಗೆ ಸೆಂಡ್ ಮಾಡಿ, ಅವರು ಕೂಡ ನೋಡಿ ಅಪ್ಲೈ ಮಾಡಲಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ವಿವರಿಸಿದ್ದೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಿಮಗೆ ಏನಾದರೂ ತುಂಬ ಎಮರ್ಜೆನ್ಸಿ ಲೀವ್ಸ್ ಬೇಕು ಅಂತಂದರೆ, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ, ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಕೊಟ್ಟರೆ ಮಾತ್ರ ನೀವು ಲೀವ್ಸ್ ತೊಗೋಬೋದು. ನೀವಾಗಿ ಲೀವ್ಸ್ ತೊಗೊಂಡು ನಂತರ ನೀವು ಎಕ್ಸ್ಕ್ಯೂಸ್ ಕೊಟ್ಟರೆ ಅವ್ರು ನಿಮ್ಮನ್ನು ಸೇರಿಸಲ್ಲ ವಾಪಸ್ಸು. ಸೊ ಹೀಗಾಗಿ ಸ್ವಲ್ಪ ಇದ್ರ ಬಗ್ಗೆ ಹುಷಾರಾಗಿರಿ. ಆ್ಯಂಡ್ ಯಾರ್ಯಾರಿಗಿಲ್ಲಿ ಇಂಟ್ರೆಸ್ಟ್ ಇದು ಅಪ್ಲೈ ಮಾಡೋದಕ್ಕೆ, ಕ್ಲಿಕ್ ಹಿಯರ್ ಟು ಫಾರ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ. ಸೊ ಇದಕ್ಕೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೇರವಾಗಿ ಇಲ್ಲೊಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿದ್ದೀನಿ ಹೇಗೆ ಅಪ್ಲಿಕೇಶನ್ ಓಪನ್ ಮಾಡೋದು ಅಂತ. ಓಕೆ, ನಂತರ ಕಮೆಂಟ್ ಸೆಕ್ಷನಿಗೆ ಕೇಳಕ್ಕೆ ಹೋಗಬೇಡಿ, ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನನಗೆ. ಓಕೆ, ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ವೇರ್ ಹೌಸಿಂಗ್ ಟ್ರೈನಿಂಗ್ ಮಾಡಲ್ ಅಂತ ಹೇಳಿ, ನೀವು ಯೂಸರ್ ನೇಮು, ಫಸ್ಟ್ ನೇಮು, ಎಲ್ಲ ಸ್ಟಾರ್ ಇದೆ ನೋಡಿ, ಸ್ಟಾರ್ ಇದೆ ಅಂದರೆ ಎಲ್ಲವನ್ನು ಮಸ್ಟ್ ನೀವು ತುಂಬಲೇಬೇಕು. ಆ್ಯಂಡ್ ಇಲ್ಲಿ ಒಂದು ತಪ್ಪು ಮಾಡ್ತಾರೆ ಸುಮಾರು ಜನ, ನಿಮ್ಮ ತಂದೆ ಆಕ್ಯುಪೇಷನ್ ಕೇಳಿದ್ದಾರೆ, ಫಾದರ್ ಏನು ಇದನ್ನ ಮಾಡ್ತಾರೆ ಜಾಬ್ ಅಂತ ಹೇಳಿ. ಆ್ಯಂಡ್ ಮೊಬೈಲ್ ನಂಬರ್ ಆಯಿತು. ಆ್ಯಂಡ್ ಅದಲ್ಲದೇ ನಿಮ್ಮದು ಪ್ಲೀಸ್ ಸೆಲೆಕ್ಟ್ ಝೋನು. ಸೊ ಇಲ್ಲಿ ನೀವು ತಪ್ಪು ಮಾಡಬಾರ್ದು, ಇಲ್ಲಿ ನೀವು ಸೌತ್ ಅಂತಲೇ ಸೆಲೆಕ್ಟ್ ಮಾಡಬೇಕು. ಓಕೆ, ಸೌತ್ ಅಂತಲೇ ಮಾಡ್ಕೋ. ಸುಮಾರು ಜನ ಇಲ್ಲಿ ನಾರ್ತು ಅಥವಾ ಈಸ್ಟು ವೆಸ್ಟು ಮಾಡಿದ್ರೆ ಅಂದರೆ, ಸೊ ಅಲ್ಲೇ ಅಪ್ಲಿಕೇಶನ್ ಸ್ವಲ್ಪ ತಪ್ಪಾಗಿಬಿಡುತ್ತೆ. ಸೊ ಈ ತಪ್ಪು ಮಾಡಬೇಡಿ. ಒಂದು ಇಬ್ಬರು ಮಾಡಿದ್ರು ಮೊದಲು, ಸೊ ಅವ್ರಿಗೆ ಏನಾಗಿತ್ತಂದರೆ ಕಂಪ್ಲೀಟ್ ಪ್ರೊಸೆಸ್ಸೇ ಚೇಂಜ್ ಆಗಿಬಿಡ್ತು, ನಂತರ ಅವ್ರು ಜಾಯ್ನಿಂಗ್ ಆಗಲಿಲ್ಲ. ಸೊ ಹೀಗಾಗಿ ಹೇಳ್ತಾರದ್ದು, ನೀವು ಇಲ್ಲಿ ಫಾರ್ಮ್ ಫಿಲಪ್ ಮಾಡುವಾಗ ಸೌತ್ ಅಂತಲೇ ಮಾಡಿ, ಪ್ಲೀಸ್ ಸೆಲೆಕ್ಟ್ ದಿ ಸ್ಟೇಟ್ ಅಂತ ಹೇಳಿದರೆ ಇಲ್ಲಿ ಕರ್ನಾಟಕ ಅಂತಲೇ ಸೆಲೆಕ್ಟ್ ಮಾಡಿ, ಪ್ಲೀಸ್ ಸೆಲೆಕ್ಟ್ ದಿ ಡಿಸ್ಟ್ರಿಕ್ಟ್ ನೇಮು, ನಿಮ್ದು ಯಾವುದಿದೆಯೋ ಬ್ಯಾಂಗ್ಳೂರು, ಬೆಳಗಾವಿನೋ, ಸೊ ಎಲ್ಲ ಕೊಟ್ಟಿದ್ದಾರೆ ನೋಡಿಬಿಟ್ಟು. ಅಲ್ಲಿ ನೀವು ನೋಡಿ ಎಲ್ಲ ಸಿಟಿ ಕೊಟ್ಟಿದ್ದಾರೆ ನೇಮು. ಸೊ ನಿಮಗೆ ಯಾವುದಿದೆಯೋ ಅದನ್ನು ನೋಡ್ಕೊಂಬಿಟ್ಟು ನೀವು ಫಿಲಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ರಾಯಚೂರು ಇದೆ, ಮೈಸೂರು ಇದೆ, ಸುಮಾರು ಜಾಗ ಇದೆ. ಆ್ಯಂಡ್ ಪ್ಲೀಸ್ ಸೆಲೆಕ್ಟ್ ಇವರ ತೆಹಸೀಲ್ ಅಂತ ಕೇಳಿದ್ದಾರೆ, ತೆಹಸೀಲ್ ಇರುತ್ತೆ ನೋಡಿ, ನಿಮ್ದು ಯಾವುದಿದೆ ಹತ್ತಿರದಲ್ಲಿ ಅದನ್ನು ನೋಡ್ಕೊಂಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಪ್ಲೀಸ್ ಸೆಲೆಕ್ಟ್ ವಿಲೇಜ್ ಅಂತ ಹೇಳಿದರೆ ನಿಮ್ಮ ಊರು, ನಿಮ್ಮ ಹಳ್ಳಿ
ಸೆಲೆಕ್ಟ್ ಮಾಡಿ, ನಾನು ರ್ಯಾಂಡಮ್ಲಿ ಹಾಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಕರೆಂಟ್ ಅಡ್ರೆಸ್ ಕೇಳಿದರೆ ಕರೆಂಟ್ ಅಡ್ರೆಸ್ಸು ಪ್ರಾಪರಾಗಿ ಹೇಳಬೇಕು. ಸಮಟೈಮ್ಸಲ್ಲಿ ಲೆಟ್ರ್ಗೂ ಮೇ ಬಿ ಬರ್ಬೋದು, ಸೊ ಲೆಟ್ರ್ ಬರೋದಾದರೆ ಕರೆಕ್ಟಾಗಿ ಅಡ್ರೆಸ್ ಇರಬೇಕು. ಆ್ಯಂಡ್ ಎಜುಕೇಷನ್ ಕೇಳಿದರೆ ಎಜುಕೇಷನ್ ಡೀಟೇಲ್ಸ್ಗಳನ್ನ ಕರೆಕ್ಟಾಗಿ ಫಿಲಪ್ ಮಾಡಿ, ಆ್ಯಂಡ್ ಅದರ್ ಇನ್ಫಾರ್ಮೇಷನು ಕರೆಂಟ್ ಎಂಪ್ಲಾಯೀಸ್ ಯಾರಾದರೂ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಪ್ರೆಸೆಂಟ್ಲಿ, ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಅಪ್ಲಿಕೇಶನ್ ಐ ಆಮ್ ನಾಟ್ ಅ ರೋಬೋಟ್ ಈ ಒಂದು ಕಾಲಮಲ್ಲಿ ಟಿಕ್ ಮಾಡಬೇಕು. ನೀವು ಟಿಕ್ ಮಾಡಿದ್ಮೇಲೆ ಸೊ ನಂತರ ನಿಮಗೊಂದು ಒ ಟಿ ಪಿ ಬರುತ್ತೆ, ಮೊಬೈಲ್ ನಂಬರ್ ಹಾಕಿದಿರ್ತೀವಲ್ವ, ಆ ಒಂದು ಒ ಟಿ ಪಿನ ಇಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಗೆಟ್ ಒ ಟಿ ಪಿ ಆಗುತ್ತಲ್ವ, ಸೊ ಸಬ್ಮಿಟ್ ಮಾಡಬೇಕು. ಅಂದರೆ ಒ ಟಿ ಪಿ ಹಾಕಿದ್ಮೇಲೆ ಈ ಒಂದು ಅಪ್ಲಿಕೇಶನು ಸಬ್ಮಿಟ್ ನೀವು ಕ್ಲಿಕ್ ಮಾಡಿದ್ರಂತಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಇದು ಒಂದು ಕಂಪ್ಲೀಟ್ ಪ್ರೊಸೆಸ್ ಹೇಳಿದ್ದೀನಿ. ಓಕೆ, ಸೊ ಯಾವ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ಇಲ್ಲಿ ಸುಮಾರು ಥರದ ಒಂದು ಜಾಬ್ ಪ್ರೊಫೈಲ್ಗಳಿಗೆ ಹೈರಿಂಗ್ ಮಾಡ್ತಾಯಿದ್ರೆ ಕೇವಲ ಒಂದೇ ಅಪ್ಲಿಕೇಶನ್ ನೀವು ಇಲ್ಲಿ ಫಿಲಪ್ ಮಾಡಬೇಕು, ಬಟ್ ಅದು ಕೆಲವೊಂದು ತಪ್ಪುಗಳನ್ನ ಮಾಡಬೇಡಿ. ಓಕೆ, ಸೊ ನಮ್ಮ ಕಡೆಯಿಂದ ನಾವು ಕೂಡ ಇಲ್ಲಿ ರೆಕಮೆಂಡ್ ಮಾಡ್ತಾಯಿದ್ದೀವಿ ನಿಮ್ಮೆಲ್ರಿಗೂ. ಸೊ ನೀವು ಯಾರಲ್ಲಿ ಅಪ್ಲೈ ಮಾಡ್ತಾಯಿದ್ದೀರಿ, ನಿಮ್ಮ ಹೆಸರು, ಕ್ವಾಲಿಫಿಕೇಶನ್, ನಿಮ್ಮ ಪ್ಲೇಸ್ ಹೆಸರನ್ನ ಇಲ್ಲಿ ಖಂಡಿತವಾಗ್ಲೂ ನಾನು ಮೆನ್ಷನ್ ಮಾಡಿ. ನಿನ್ನೆ ನಾನು ಫ್ರೆಂಡ್ಸ್ ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ, ಆ ವೀಡಿಯೋದಲ್ಲಿ ನಾನು ಸುಮಾರು ಜನರದ್ದು ಆ್ಯಕ್ಚುಲಿ ನಾನು ಹೇಳಿದ್ದೆ ಶಾರ್ಟ್ ಲಿಸ್ಟ್ ಮಾಡಿಸ್ತೀವಿ ಅಂತ ಹೇಳಿ, ಬಟ್ ಆದರೆ ಅಲ್ಲಿ ಸುಮಾರು ಜನ ವೀಡಿಯೋದಲ್ಲಿ ಇರುವಂಥ ಇನ್ಫಾರ್ಮೇಷನ್ ನೋಡಿಲ್ಲ. ಈಗ ನಾನು ಹೇಗೆ ಹೇಳಿದ್ನಲ್ವಾ, ಇದೇ ರೀತಿ ನಿಮಗೆ ಕಂಪನಿ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿರ್ತೀವಿ. ಸೊ ಇದರಿಂದ ಇಂಟರ್ವ್ಯೂದಲ್ಲಿ ಇದನ್ನೇ ನಿಮಗೆ ಸುತ್ತು ಬಳಸಿ ಇದೇ ಒಂದು ವೀಡಿಯೋ ನೋಡಿದ್ರೆ ಅದೇ ಒಂದು ಹತ್ತಿರದಲ್ಲೇ ಒಂದು ಕೆಲವೊಂದು ಟೆಸ್ಟ್ಗಳಲ್ಲಿ ಫಾಲೋಅಪ್ ಮಾಡಿಸ್ತಾರೆ ಅವರು. ಸೊ ನಾನು ನಿನ್ನೆ ಕೂಡ ಒಂದು ವೀಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ಯಾರೂ ಕಂಪ್ಲೀಟ್ ವೀಡಿಯೋ ನೋಡಿಲ್ಲ, ಮತ್ತು ಅಪ್ಲಿಕೇಶನ್ ಕೂಡ ಸುಮಾರು ಜನ ಹಾಕಿಲ್ಲ. ಅಲ್ಲಿ ಅಪ್ಲಿಕೇಶನ್ ಹಾಕದೇ ಇದ್ದರೆ ನಾವು ರೆಕಮೆಂಡ್ ಮಾಡೋಕ್ಕಾಗಲ್ಲ. ನೀವು ಅಪ್ಲಿಕೇಶನ್ ನಿಮ್ಮ ಕಡೆಯಿಂದ ಹಾಕಲೇಬೇಕು, ಹಾಕದೇ ಹೋದರೆ ನಾನು ರೆಕಮೆಂಡ್ ಮಾಡಿ ಉಪಯೋಗಿಲ್ಲ. ಅವ್ರೇನು ಮಾಡಬೇಕು ಅದನ್ನು ಅಪ್ಲಿಕೇಶನ್ ನಿಮ್ಮ ಅವ್ರದ್ದು ಹತ್ರ ಇರಬೇಕದು, ಅವರು ಶಾರ್ಟ್ ಲಿಸ್ಟಲ್ಲಿ ಚೆಕ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಬ್ಮಿಟ್ ಆಗಿದೆ ಅಂತಂದರೆ ಅದರಿಂದ ಅವ್ರು ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಮೇಲ್ಸ್ಗಳನ್ನ ಕಳಿಸ್ತಾರೆ. ಸೊ ಪ್ಲೀಸ್ ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ನಿಮ್ಮ ಹೆಸರು ಬರೆದು ಕಳಿಸ್ಬಿಟ್ರೆ ನಾನು ಇಲ್ಲಿಂದ ರೆಕಮೆಂಡ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಕಂಪನಿ ಹತ್ರ ಇರೋದಿಲ್ಲ. ಓಕೆ, ಸೊ ಪ್ಲೀಸ್ ಎಲ್ಲರೂ ಕೂಡ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಅಂತ ಅನ್ಕೋತೀನಿ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ಲೀಸ್ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಓಕೆ, ಸೊ ಮುಂದಿನ ಮಟ್ಟದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಆ್ಯಂಡ್ ಯಾರು ಅಪ್ಲೈ ಮಾಡ್ತೀರಿ, ಅಪ್ಲೈ ಮಾಡಿದ ಮೇಲೆ ನಿಮ್ಮ ಹೆಸರು, ಕ್ವಾಲಿಫಿಕೇಷನ್ ಆ್ಯಂಡ್ ಯಾವ ಊರಿನಿಂದ ನೀವು ಅಪ್ಲೈ ಮಾಡಿದ್ದೀರಿ ಖಂಡಿತವಾಗ್ಲೂ ನನಗೆ ಮೆನ್ಷನ್ ಮಾಡಿ. ಆ್ಯಂಡ್ ಯಾವ ಒಂದು ಪ್ರೊಫೈಲಿಗೆ ನೀವು ಇಲ್ಲಿ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀರಿ ಆ ಪ್ರೊಫೈಲ್ ಕೂಡ ನೇಮ್ನ ನಾನು ಹೇಳಿದ್ರು ಡಾಟಾ ಎಂಟ್ರಿ, ಟೆಲಿಕಾಲರ್, ಪ್ಯಾಕಿಂಗ್ ಜಾಬ್ ಆ್ಯಂಡ್ ಪಿಕ್ಕರ್ ಜಾಬ್ ಅದು ರಿಲೇಟೆಡು ಇನ್ನೂ ಸುಮಾರು ಜಾಬ್ಗಳಿದೆ ನಾನು ಹೇಳಿದ್ದೀನಲ್ವ. ಅಲ್ಲಿ ನೋಡಿ ಯಾವುದು ನಿಮಗೆ ಇಂಟ್ರೆಸ್ಟ್ ಇದೆ ಅದನ್ನು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಮುಂದಿನ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಯಾರ್ಯಾರಿಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗ್ತಾಯಿದೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ನಮಸ್ಕಾರ.